ಸದ್ಯಕ್ಕೆ ಚಿತ್ರನಟ ದರ್ಶನ್ನ ಗ್ರಹಗತಿಗಳು ಸರಿಯಾಗಿಲ್ಲ, ಅಪಾಯಗಳು ಬರುತ್ತಿವೆ. ಹಾಗಾಗಿ ಅವರ ಭಾವ ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೈಗಾದ ಪುರಾತನ ಮಂದಿರವಾದ ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎಂದು ಕೈಗಾ ರಾಮಲಿಂಗೇಶ್ವರ ದೇವಸ್ಥಾನದ ಅರ್ಚಕ ಶ್ರೀಪಾದ್ ಭಟ್ ಹೇಳಿದ್ದಾರೆ. ಶನಿವಾರ ಬೆಳಿಗ್ಗೆ ದೇವರ ದರ್ಶನದ ಜೊತೆ ಅರ್ಚನೆ ಹಾಗೂ ಅಭಿಷೇಕ ಮಾಡಿಸಲಾಗಿದೆ. ದರ್ಶನ ಆದಷ್ಟು ಬೇಗ ಪ್ರಕರಣದಿಂದ ಹೊರಬರುವಂತೆ ಹಾಗೂ ದರ್ಶನ್ ಮೇಲಿರುವ ದುಷ್ಟಶಕ್ತಿಗಳ ನಿವಾರಣೆ ಆದಷ್ಟು ಬೇಗ ಆಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮನುಷ್ಯನಿಗೆ ಜೀವಿತಾವಧಿಯಲ್ಲಿ ಶನಿಪೀಡೆ ಅಂತ ಬರುತ್ತೆ. ಅಂಥ ದೋಷಗಳಿದ್ದಾಗ ಆದಷ್ಟು ಬೇಗ ನಿವಾರಣೆ ಆಗಲೆಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ದರ್ಶನ್ ಆಗಾಗ ಕೈಗಾದಲ್ಲಿರುವ ಸಹೋದರಿಯ ಮನೆಗೆ ಬಂದು ಹೋಗುತ್ತಿದ್ದರು. ದೇವರ ಆಶೀರ್ವಾದ ಪಡೆಯಲು ಕ್ಷೇತ್ರಕ್ಕೆ ಕೂಡ ಬಂದಿದ್ದರು. ಅವರನ್ನು ನಾನು ಬಹಳಷ್ಟು ಬಾರಿ ಕೈಗಾ ಪ್ರದೇಶದಲ್ಲಿ ನೋಡಿದ್ದೇನೆ. ದೇವಸ್ಥಾನಕ್ಕೆ ಯಾರೇ ಬಂದರೂ ಅವರಿಗೆ ಆಶೀರ್ವಾದ ಮಾಡುವುದಷ್ಟೇ ನಮ್ಮ ಕೆಲಸ. ಇಲ್ಲಿ ಬರುವವರ ಯಾರ ವೈಯಕ್ತಿಕ ವಿಚಾರವಾಗಿಯೂ ನಾವು ಬಹಿರಂಗವಾಗಿ ಹೇಳುವುದಿಲ್ಲ. ದರ್ಶನ್ ಇವತ್ತಿನ ಪ್ರಕರಣದ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ ಎಂದು ಅರ್ಚಕರು ಹೇಳಿದ್ದಾರೆ. ದರ್ಶನ್ ಅವರಿಗೆ ಈ ಒಂದು ಸದ್ಯದ ಸ್ಥಿತಿಯಲ್ಲಿ ನೋಡಿದವಾಗ ಅಪಾದನೆಗಳು ಅಥವಾ ಒಂದು ಕೆಟ್ಟ ಹೆಸರುಗಳು ಬರ್ತಾ ಇರುವಂಥ ಕಂಡು ಬರ್ತಾ ಇದೆ. ಮನುಷ್ಯನಿಗೆ ಜೀವಿತದಲ್ಲಿ ಏರು ಇಳಿತಗಳು ಇದ್ದೇ ಇರ್ತದೆ. ಒಳ್ಳೆ ಕೀರ್ತಿಯೂ ಬರ್ತದೆ, ಅಪಜಯವೂ ಬರ್ತದೆ. ಅಂಥ ಸಂದರ್ಭದಲ್ಲಿ ಮನುಷ್ಯರಾದಂಥವರು ದೇವರ ಸನ್ನಿಧಿಯಲ್ಲಿ ಬೇಡ್ಕೊಳ್ಳುವಂಥದ್ದು ಸ್ವಾಭಾವಿಕ. ಅದೇ ರೀತಿಯಾಗಿ ಅವರ ಭಾವನಾದಂಥ ಮಂಜುನಾಥವರು ಅವರ ಆರಾಧ್ಯ ದೇವತೆ ಆದಂಥ ಮತ್ತು ಗ್ರಾಮ ದೇವತೆ ಆದಂಥ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಸಪರಿವಾರ ಸಮೇತವಾದಂಥ ನವಗ್ರಹ ದೇವತೆಗಳಿರ್ಬೋದು, ಆಂಜನೇಯ ಮತ್ತು ದುರ್ಗಾದೇವಿ, ಗಣೇಶ, ಸುಬ್ರಹ್ಮಣ್ಯ ಇತ್ಯಾದಿ ಮತ್ತು ಪ್ರಧಾನ ದೇವತೆ ಆದಂಥ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಇವತ್ತು ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಅಭಿಷೇಕ ಮತ್ತು ಅರ್ಚನೆ ಸೇವೆಯನ್ನು ಮಾಡಿಸ್ಕೊಂಡಿದ್ದಾರೆ. ಅವರ ಯಾವುದೇ ಕಷ್ಟಗಳಿದ್ದು ದೂರ ಆಗಿ ಅವರಿಗೆ ಶ್ರೇಯಸ್ಸುಂಟಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.